ಮಾತಾಡುವ ಒಮ್ಮೆಲೇನೆ 25 ಜನ ತಲ್ವಾರ್ ಮತ್ತು ಡ್ರ್ಯಾಗರ್ ಮತ್ತೆ ಎಲ್ಲ ತುಂಬಾ ಆಯುಧಗಳಿಂದ ಡೈರೆಕ್ಟ್ ಆಗಿ ವಾರ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಚಾಕುವಿನಿಂದ ಚುಚ್ಚಿದ್ದಾರೆ, ಎಲ್ಲ ಇತ್ತು ಪ್ರೀ ಪ್ಲಾನ್. ಅವ್ರು ಮರ್ಡರ್ ಮಾಡ್ಬೇಕಂತ ಉದ್ದೇಶದಿಂದಲೇ ಬಂದದ್ದು. ಬಿದ್ದಲ್ಲಿಂದಲೇ ಇವನು ಒಂದು ಇಟ್ಟು ಕೆಲೆ ಒಟ್ಟರು ಮತ್ತೆ ತೋಡಿಗೆ ಹಾಕಿ ಒಂದು 30 ಜನ ತೊಳೆದು ಡ್ರ್ಯಾಗನ್ ಆಗಿದೆ. ಒಬ್ಬ ಬಂದು ಚೂರಿ ಹಾಕಿದ ಬಂದು, ಮತ್ತೆ 2-3 ಜನ ಕೈಯಲ್ಲಿ ಹಿಡ್ಕೊಂಡು ಹಿಂದ್ಗಡೆ ಇವನ ಮುಖಕ್ಕೆ ಪಂಚೆಯಲ್ಲಿ ಬಡ್ದು. ನಾನು ಮತ್ತೆ ಸಫೋನ್ ಜೋಗಟ್ಟೆ ನಾಷ್ಟ ಮಾಡ್ಲಿಕ್ಕಂತ ಹೋಟೆಲ್ಗೆ ಹೋಗ್ತಾ ಇರುವಾಗ ಇಬ್ಬರು ಬಂದು ಗಾಡಿ ನಿಲ್ಲಿಸಿ ಏನು ವಿಷಯ ಏನು ಮತ್ತೆ ಹೇಗೆ ಸಮಾಚಾರ ಅಂತ ಹೇಳಿ ಮಾತಾಡ್ತಾ ಬಂದರು. ಮಾತಾಡುವಾಗ ಒಮ್ಮೆಲೇನೆ 25 ಜನ ತಲ್ವಾರ್ ಮತ್ತು ಡ್ರ್ಯಾಗರ್ ಮತ್ತೆ ಎಲ್ಲ ತುಂಬ ಆಯುಧಗಳಿಂದ ಡೈರೆಕ್ಟಾಗಿ ವಾರ್ ಮಾಡಲಿಕ್ಕೆ ಶುರು ಮಾಡಿದರು. ಲಾಸ್ಟಿಗೆ ನಾವು ಬರುವ ಪೊಸಿಷನಲ್ಲಿ ಇರಲಿಲ್ಲ. ಲಾಸ್ಟಿಗೆ ಡ್ರ್ಯಾಗರಲ್ಲಾಗಲಿ ಲಾಸ್ಟ್ ನಾವು ಅಲ್ಲಿಂದ ಎಸ್ಕೇಪ್ ಆದ್ವಿ. ಮತ್ತೆ ಅದೇ ಡ್ರ್ಯಾಗರಲ್ಲೆಲ್ಲ ಹಾಕಿದ್ದಾರೆ, ಅಲ್ಲಿ ತುಂಬ ಜನ ಹೊಡೆದಿದ್ದಾರೆ, ಕಣ್ಣಿಗೆಲ್ಲ ಹೊಡೆದಿದ್ದಾರೆ. ಏಕೆ ಅಂತ ಗೊತ್ತಿಲ್ಲ. ಡೈರೆಕ್ಟ್ಲಿ ಏನೋ ಒಂದು ವಿಷಯದಲ್ಲಿ ಅವರ ಮೇಲೆ ನಮಗೆ ಒಂದು ನಮ್ಮ ಮೇಲೆ ಗ್ರಿಜ್ಜಿಯ ಥರ ಇಟ್ಕೊಂಡು ಒಂದು ಕಮ್ಯುನಲ್ ವಿಂಗ್ ಮಾಡಿ ಹೊಡೆದದ್ದು, ಬೇರೇನಿಲ್ಲ. ಬರೀ ಕಮ್ಯುನಲ್ ವಿಂಗ್ ಮಾಡಿ ಹೊಡೆದದ್ದು. ಕಮ್ಯುನಲ್ ನಾನೊಬ್ಬ ಮುಸ್ಲಿಂ ಅಂತ ಹೇಳಿ ಹೊಡೆದದ್ದು ಅಷ್ಟೇ, ಅದು ಬಿಟ್ಟು ಬೇರೇನಿಲ್ಲ. ಎಲ್ಲ ಒಂದು 5 ಜನರ ಹತ್ರ ತಲ್ವಾರು ಡ್ರ್ಯಾಗರ್ ಎಲ್ಲ ಇಟ್ಕೊಂಡು ಡೈರೆಕ್ಟ್ ಮರ್ಡರ್ ಮಾಡ್ಲಿಕ್ಕೆ ಅಂತಲೇ ಬಂದದ್ದು ಅವರು. ಮತ್ತೆ ಏನು ತಪ್ಪಿಸ್ಕೊಂಡಿದ್ದೇವೆ ನಾನು, ಇಲ್ಲಾಂದ್ರೆ ಮರ್ಡ್ರೆ ಮಾಡ್ತಿದ್ರು ಅವ್ರಲ್ಲ. ಇದು ತಲ್ವಾರು ಡ್ರ್ಯಾಗರ್ ಇಟ್ಕೊಂಡು ಮರ್ಡ್ರೆ ಮಾಡ್ಲಿಕ್ಕೆ ಬರುವುದು, ಇಲ್ಲಾಂದ್ರೆ ಸಾಧಾರಣವಾಗಿ ಒಡೆಯುವುದಂದ್ರೆ ಒಂದೇ ಒಂದು 30 ಜನ ಇರುವಾಗ ಒಡೆಯಲಿಬೇಕಂದ್ರೆ ಒಂದು ಕೆಪ್ಪೆಗೆ ಒಂದು ಕೆನ್ನೆಗೆ ಕೈಯಲ್ಲಿ ಹೊಡಿಬಹುದು. ಡ್ರ್ಯಾಗರ್ ತಲ್ವಾರಲ್ಲಿ ಹಿಡ್ಕೊಂಡು ಬರುವುದಾದ್ರೆ ಮರ್ಡರ್ ಮಾಡ್ಲಿಕ್ಕೆ ಬರೋದು. ರಿಯಲ್ ಆಗಿ ಪ್ರೀ ಪ್ಲಾನ್ ಮರ್ಡ್ರೆ ಆಗಿತ್ತು ಅವ್ರದ್ದು. ಅಲ್ಲಿ ಫೋನ್ ಬಂತು, ಫೋನಲ್ಲಿ ಮಾತಾಡುವಾಗ ಉಂಟಲ್ಲ, ಒಂದು ಸ್ಪೆಂಡರ್ ಬೈಕ್ ಬಂತು. ಸ್ಪೆಂಡರ್ ಬೈಕ್ ಬಂದು ನಮ್ಗೆ ಅಡ್ಡೆ ಸಿಕ್ಕಿ ಅಡ್ಡಿಟ್ಟ ಎಫ್ ಜಿ ಬರ್ತವೆ ಸ್ಪೆಂಡರ್. ನಾವೇನಂತ ಕೇಳಿದ್ದು, ಏನಂತ ಕೇಳುವ ಬಂದು ಮೈಗೆ ಕೈ ಮುಟ್ಟಿದ. ಕೈ ಮುಟ್ಟುವಾಗ ಉಂಟಲ್ಲ, ಅವನು ಕೇಳ್ದ ಏನಂತ, ಸೂಲೆ ಮಗ ನಿಖಿಲ್ ನಿಮಗೆ ನಮಗೆ ನೋಡುವ, ನಾವು ಬ್ಯಾರಿಯ ನೀವು ನೋಡುವ ಅಂತ ಹೇಳ್ದ. ಮತ್ತೆ ಒಂದು 3 ನೆಲೆಯಿಂದ ಬಂದು ಹೊಡೆದದ್ದು ಗೊತ್ತಿಲ್ಲ. ಒಂದು 40 ಜನ ಇದ್ದರು ಸರ್, ಒಟ್ಟಿಗೆ 40 ಜನ ಇದ್ದರು. ಹಾಂ, ನಾವಿಬ್ಬರೇ ಬಂದು ಅವನಿಗೆ ನಂದು 15 ಜನ ಹಿಡಿದು ಹಿಡಿದು ಅಲ್ಲಿ ಅಲ್ಲ ಬೈಕಲ್ಲಿ ಇಲ್ಲಿ ಜೋಗಡಿಂದ ಅಲ್ಲ ಜೋಗಡಿಂದ ಕಲ್ಲೂರಿಗೆ ಬರೋದು ನಾವು. ಅವ್ರು ನಮ್ಮಷ್ಟು ನಿಲ್ಲಿಸಿ ಬಂದರು ಡ್ಯಾಗ್ ಅಂತ ಪರಿಸ್ಥಿತಿ ಅವನಿಗೆ. ಅವನು ಹೊಡೆದ ಯಾರು ಅಪ್ಪ ಬೈಕಲ್ಲಿ ಆಪೋಸಿಟ್ ಬಂದಲ್ಲಿ ಅವನು ನಮಗೆ ಹಿಂದ್ಗಡೆಯಿಂದ ಅಲ್ಲ ಒಂದು ಸ್ಕೂಟರ್ ಒಂದು ಡಿಕ್ಕಿ ಹೊಡೆದು ಒಂದು ಆ್ಯಕ್ಟಿವ್ ಗಾಡಿ. ಮತ್ತೆ ಅಡ್ಡ ಬಿದ್ದಿನ ಅಡ್ಡ ಬಿದ್ದಲ್ಲಿ ಉಂಟಲ್ಲ ಇವನು ಒಂದು ಇಟ್ಟು ಕೆಲೆ ಒಟ್ಟರು ಮತ್ತು ತೋಡಿಗೆ ಹಾಕಿ ಒಂದು 30 ಜನ ತೊಳೆದು ಡ್ರ್ಯಾಗನ್ ಆಗಿದ್ದರು. ನನಗೆ ದುಡಿದ್ರು, ಕಲ್ಲಲ್ಲಿ ಹೊಡೆದ್ರು, ಇಲ್ಲಿಗೆ ಇಲ್ಲಿ ಕಲ್ಲು ಹೊಡೆದು ಮತ್ತು ಹಿಂದೆ ಎಲ್ಲ ಇದ್ದ ಕಲ್ಲಲ್ಲಿ ಹೊಡೆದ್ರು. ನನ್ನ ತೋಡಿಗೆ ಹಾಕಿ ನನ್ನ ಇದಾಕಿದ್ದಾರೆ, ಗುಂಪು ಮಾಡಿ ನನ್ನ ಮೇಲೆ ಬಿದ್ದಿದ್ದಾರೆ. ಡ್ರ್ಯಾಗನ್ ಒಂದು 4 ಡ್ರ್ಯಾಗನ್, ಒಂದು ತಲ್ವಾರು 4 ಡ್ರ್ಯಾಗನ್. ಮೈನ್ ಪ್ರಶಾಂತಿ, ಮೈನ್ ಪ್ರಶಾಂತಿ, ಆಗ ದಂಡರಾಜಿ, ಮತ್ತು ಇವನು ಶಿವ ಗಣೇಶ, ತುಂಬ ಜನ ಇದ್ದರು. ಲೇಖನ ಲಿಖಿತಿ ಎಲ್ಲ ಇದ್ದರು. ಬೈಕಲ್ಲಿ ಫಂಕ್ಷನ್ ಹೋಗಿ ವಾಪಸ್ ಬರುವ ಹೊತ್ತಿನಲ್ಲಿ ಇವರು ಇಬ್ಬರು ಕೈ ತೋರಿಸಿ ನಿಲ್ಲಿಸಿದರು. ನಿಲ್ಲಿಸುವಾಗ ಇವರ ಹಿಂದುಗಡೆ 25-30 ಜನ ಬಂದು ಇವರ ಸುತ್ತಮುತ್ತ ನಿಂತು ಅಟ್ಯಾಕ್ ಮಾಡಿದರು. ಅಟ್ಯಾಕ್ ಮಾಡುವಾಗ ಇವರಿಗೆ ಏನೂ ಇದಾಗಲಿಲ್ಲ. ಒಬ್ಬ ಬಂದು ಚೂರಿ ಹಾಕಿದ ಬಂದು, ಮತ್ತು 2-3 ಜನ ಕೈಯಲ್ಲಿ ಹಿಡ್ಕೊಂಡು ಹಿಂದುಗಡೆ ಇವನ ಮುಖಕ್ಕೆ ಪಂಚೆಯಲ್ಲಿ ಬಡಿದ್ರು. ಪಂಚೆಯಲ್ಲಿ ಬಡ್ದಾಗುವಾಗ ಇವರು ಒಬ್ಬ ಬಿದ್ದ, ಕೆಳಗೆ ಬಿದ್ದು ಪಬ್ಲಿಕ್ ಬಂದು ಇವರನ್ನು ಎತ್ತಿದ್ರು. ಎತ್ತಿಯಾಗಿ ಇವರೆಲ್ಲ ಓಡಿ ಹೋದರು. ಎತ್ತಿನಂತ ಇವರನ್ನು ಪಬ್ಲಿಕ್ ತೆಗೆದು ಪಾದರ್ಮಲ್ ಹಾಸ್ಪಿಟ್ಲಿಗೆ ಅಡ್ಮಿಂಟ್ ಮಾಡಿದರು. ಅಡ್ಮಿಂಟ್ ಮಾಡಿದಾಗ ಅವರು ಸೀರಿಯಸ್ ಅಂತ ಹೇಳಿದರು. ನಂತರ ನಮ್ಮ ಸಮೀಪದ ಬಜ್ಪೆ ಪೊಲೀಸ್ ಸ್ಟೇಷನ್ ಪೊಲೀಸ್ನವರು ಇಂಪ್ರೂವ್ಮೆಂಟ್ ಮಾಡಿದ್ದೇವೆ. ಅವರು ಸಹ ಬಂದು ನೋಡಿದರು. ಅಲ್ಲಿಂದ ನಾವು ಸೀರಿಯಸ್ ಇದ್ದಕ್ಕೆ ಐಲ್ಯಾಂಡ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದಿದ್ದೇವೆ. ತುಂಬ ಹಿಂಸೆ ಮಾಡ್ತಾ ಇದ್ದಾರೆ. ನಾವು ಬಜ್ಪೆ ಪೊಲೀಸ್ ಸ್ಟೇಷನ್ಗೆ ಇಂಪ್ರೂವ್ಮೆಂಟ್ ಮಾಡಿ ಅಲ್ಲಿ ಕಂಪ್ಲೇಂಟ್ ಕೊಡ್ತಾ ಇದ್ದೇವೆ. ಅದರ ವಿಷಯದಲ್ಲಿ ಯಾರೂ ಇದು ಮಾಡುವುದಿಲ್ಲ. ಈಗ ಈ ಪರಿಸ್ಥಿತಿಯಲ್ಲಿ ಎಲ್ಲ ಊರವರು ಪರವೂರವರೆಲ್ಲ ಒಟ್ಟಾಗಿ ಬಂದು ಇಲ್ಲಿ ನಿಂತಿದ್ದಾರೆ, ಇವನನ್ನು ಕರ್ಕೊಂಡು ಬಂದಿದ್ದಾರೆ. ಇವರು ಜೋಗಟ್ಟೆ ಸಮೀಪ ಹೋಗಿ ಬರ್ತಾ ಇದ್ರು. ಬರುವಾಗ ಏಕಾಏಕಿ ಬಂದು ಇಬ್ಬರು ಇವರನ್ನು ಅಡ್ಡಗಟ್ಟಿ ನಿಂತಿದ್ರು. ಹಿಂದಿದ್ದು ಏಕಾಏಕಿ ಇಬ್ಬರು ಬನ್ನುವಾಗ ಆ ಕಡೆ ಈ ಕಡೆಯಿಂದೆಲ್ಲ 15 ಜನ ಬಂದು ಒಮ್ಮೆಲೆ ಇವರ ಮೇಲೆ ಅಟ್ಯಾಕ್ ಮಾಡಿದರು. ಇನ್ನೊಬ್ಬ ಸಫೋನ್ ಅಂತ ಇದ್ದ, ಅವನನ್ನು ಇವರು 15 ಜನ ಒಟ್ಟಿಗೆ ಸೇರಿ ಹಿಡಿದು ಇವನಿಗೆ ಇನ್ನೊಬ್ಬ ಸಫೋನಿಗೆ ಏಕಾಏಕಿ ಚಾಕುವಿನಿಂದ ಚುಚ್ಚಿದ್ರು. ಮತ್ತು ಹೆಚ್ಚು ಇವರೆಲ್ಲ ಎಲ್ಲ ಜೊತೆಯಾಗಿ ಇದ್ದು ಇವರು ಹೇಗೆ ತಪ್ಪಿಸಲಿಂದ ಬಂದರು. ಸಫೋನ್ ಎಂಬವರಿಗೆ ತುಂಬ ಇನ್ಸಿಡೆಂಟ್ ಆಗಿದೆ, ಚಾಕಿಂದ ಚುಚ್ಚಿದ್ದಾರೆ. 10-15 ಜನ ಪ್ರೀ ಪ್ಲಾನ್ ಮಾಡಿ ಇವರ ಮೇಲೆ ಅಟ್ಯಾಕ್ ಮಾಡಿದ್ದು. ಇಲ್ಲಿ ಕುತ್ತಿಗೆ ಭಾಗಕ್ಕೆ, ಎದೆ ಭಾಗಕ್ಕೆ, ಬೆನ್ನಿಗೆ ಎಲ್ಲ ಕಡೆ ಚುಚ್ಚಿದ್ದಾರೆ. ಚಾಕುವಿನಿಂದ ಚುಚ್ಚಿದ್ದಾರೆ, ಎಲ್ಲ ಇತ್ತು ಪ್ರೀ ಪ್ಲಾನ್. ಅವರು ಮರ್ಡರ್ ಮಾಡಬೇಕೆಂಬ ಉದ್ದೇಶದಿಂದಲೇ ಬಂದದ್ದು. ಆದರೆ ಇವರು ಸ್ವಲ್ಪ ಏಕಾಏಕಿ ಸಮಯ ಪ್ರಜ್ಞೆಯಿಂದ ತಪ್ಪಿಸಿಕೊಂಡು ಪಾರಾಗಿದ್ದಾರೆ.